ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಸೆಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಸಿವಿಲ್ ಪಿ ಸಿ 29/10/2006 ಕೇಳಿರುವಂಥ ಮೆಂಟಾಲಬಿಲಿಟಿ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹಿಂದಿನ ವೀಡಿಯೋಗಳು ಯಾವ್ಯಾವ ವೀಡಿಯೋ ನೋಡಿದಾರೆ ಅಂದರೆ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ವೀಡಿಯೋಗಳ ಲಿಂಕ್ ಹಾಕ್ತಾ ಇದ್ದೀನಿ, ಅವೆಲ್ಲ ವೀಡಿಯೋಗಳು ನೋಡಿರಿ. ಈಗಾಗಲೇ ಪಿ ಸಿ ಮತ್ತು ಪಿ ಎಸ್ ಐ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಿ ಎಸ್ ಐ ಕ್ವೆಶನ್ ಪೇಪರ್ ಮುಗಿಸಿದ್ದೀನಿ, ಪಿ ಸಿ ಈಗ ಸ್ಟಾರ್ಟ್ ಮಾಡಿದ್ದಾ ಇದ್ದೀನಿ. ಇದು 5ನೇ ವಿಡಿಯೋ. ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ. ತಂದೆಯ ವಯಸ್ಸು ಈಗ ಮಗನಿಗಿಂತ 3 ಪಟ್ಟು, 10 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಅರ್ಧದಷ್ಟು ಆಗ್ತದೆ. ಈಗ ಮಗನ ವಯಸ್ಸು ಎಷ್ಟು? ಇದು ಸಿಂಪಲ್ ಕ್ವೆಶನ್ ಸ್ನೇಹಿತರೆ, ಪ್ರಾಬ್ಲಮ್ಸ್ ಆನ್ ಏಜಸ್ ಮೇಲೆ ಕ್ವೆಶನ್. ಈಗ ತಂದೆಯ ವಯಸ್ಸು ಮಗನಿಗಿಂತ 3 ಪಟ್ಟು ಇದೆ ಅಂತ ಹೇಳಿದ್ದಾರೆ ಅವರು. ನೋಡ್ರಿ, ಇವ್ರ ತಂದೆ ಅನುಪಾತ ಮಗ, ತಂದೆ ಮಗ, ಇಲ್ಲಿ ಅನುಪಾತ ಎಷ್ಟಿದೆ? ತಂದೆಯದು 3:1, ಮಗಂದು 1. ಹೇಳಿದಾರಲ್ಲ, ತಂದೆಯ ವಯಸ್ಸು ಈಗ ಮಗನಿಗಿಂತ 3 ಪಟ್ಟು, ಮಗಂದು 1 ಪಟ್ಟಿದ್ದರೆ ತಂದೆಯದು 3 ಪಟ್ಟಿದೆ. ಓಕೆ, ನಂತರ ಮಗನ ವಯಸ್ಸು ತಂದೆ ಅರ್ಧದಷ್ಟು ಆಗ್ತದೆ. ಅರ್ಧದಷ್ಟು ಅಂದ್ರೆ ಏನು ರೀ? ಈಗ ಇವಂಗೆ 1/1 ಇವಂಗೆ 2. ನೋಡ್ರಿ, ಅರ್ಧ ಆಯ್ತಲ್ಲ, ಇದು 1, ಇದು 2, ಇವಂಗೆ 2 ಆದರೆ ಇವಂಗೆ 1, ಅರ್ಧ ಆಯ್ತು. ಈಗ ಎಷ್ಟು ವರ್ಷಗಳ ನಂತರ ಅಂತ ಹೇಳಿದ್ದಾರೆ ಅವರು? 10 ವರ್ಷಗಳ ನಂತರ ಇವಂಗೂ 10 ವರ್ಷ, ಇವಂಗೂ 10 ವರ್ಷ. ಇದನ್ನು ಈ ಥರ ಬರ್ಕೋಬೇಕು. ಬರ್ಕೊಂಡ ನಂತರ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡೋಕೆ ಸ್ನೇಹಿತರೆ, ಈಸಿಯಾಗಿ ಈ ಆನ್ಸರ್ ಬರ್ತದೆ. ನೋಡಿರಿ, ನೋಡಿರಿ, 3 1 3, 2 1 2, 2 ಡಿಫ್ರೆನ್ಸ್ ಎಷ್ಟು ರೀ? 1. ನೆಕ್ಸ್ಟ್ 10 2 ಎಷ್ಟು ರೀ? 20. 10 1 10, ಇವು 2 ಡಿಫ್ರೆನ್ಸ್ ಎಷ್ಟು? 10. ಓಕೆ, ಈ 10 ಡಿಫ್ರೆನ್ಸ್ ಅಂದ್ರೆ ಇದನ್ನ ಏನು ಮಾಡ್ಬೇಕು ರೀ? ಇಲ್ಲಿ ಇಲ್ಲಿದೆಯಲ್ಲ 1 ಬಂದಿದೆಯಲ್ಲ, 1 ಎಷ್ಟರಲ್ಲಿ 10 ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ? 10 ಬರ್ತದೆ. ಅಂದರೆ ಆನ್ಸರ್ 10 ವರ್ಷ. ಈಗ ಮಗನ ವಯಸ್ಸು ಕೇಳಿದಾರಲ್ಲ ನಮ್ಗೆ, 10 ವರ್ಷ. ಇಲ್ಲಿ ನೋಡ್ರಿ, ಅನುಪಾತ 1 ಇದೆಯಲ್ಲ ಮಗಂದು, ಈ 1 ವರ್ಷ ಅಂದ್ರೆ ಈ 10 ವರ್ಷ. ಹೀಗಾಗಿ 1 × 10 ಎಷ್ಟು ರೀ? 10. ಮಗನ ವಯಸ್ಸು ಎಷ್ಟಾಯ್ತು ಅಂದ್ರೆ ನಂಗಾಯಿತು 10 ವರ್ಷ. ಇದು ಸಿಂಪಲ್. ಈ ಥರ ನಾನು ಎಲ್ಲ ಪಿ ಎಸ್ ಐ ಕ್ವೆಶನ್ ಪೇಪರ್ನಲ್ಲಿ, ಪಿ ಸಿ ಕ್ವೆಶನ್ ಪೇಪರ್ನಲ್ಲಿ ರಿಪೀಟೆಡ್ ಕ್ವೆಶನ್ಸ್ ಆಗಿದ್ದಾವೆ. ಈ ಥರ ಪ್ರಾಬ್ಲಮ್ಸನ್ನು ಈಸಸ್ ಈಸಿಯಾಗಿ ಹೇಳಿದ್ದೀನಿ. ಅವೆಲ್ಲ ವೀಡಿಯೋಗಳನ್ನ ಹೋಗನ್ಸತ್ತ ನೋಡಿರಿ, ನಿಮಗೆ ಕ್ಲಾರಿಟಿ ಗೊತ್ತಾಗ್ತೈತಿ. ಇಷ್ಟರಲ್ಲೇ ನಾನು ಚಾಪ್ಟರ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಒಂದಿಷ್ಟು ದಿನ ಟೈಮ್ ತೊಗೋತಾ ಇದೆ, ನೆಕ್ಸ್ಟ್ ಚಾಪ್ಟರ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 4-5 ಕ್ವೆಶನ್ ಪೇಪರ್ ಇದಾವೆ, ಇವು ಮುಗಿಸಿ ನೆಕ್ಸ್ಟ್ ನೋಡಿರಿ. 5, 7, 11, 13, 17, 19 ಈ ಸಿರೀಸ್ ನೋಡಿ ಆನ್ಸರ್ ಪಟ್ಟನ್ನೆಲ್ಲರೂ 21 ಅಂತ ಹಾಕ್ಬಿಡ್ತಾರೆ. 21 ಹಾಕ್ಬಿಟ್ರೆ ಅಂದ್ರೆ ನಿಮ್ಮ ಆನ್ಸರ್ ರಾಂಗ್ ಆಗ್ಬಿಡ್ತೈತಿ. ಯಾಕೆ ರಾಂಗ್ ಆಕೈತಿ ನೋಡ್ರಿ, ಇಲ್ಲಿ 5 2 ಡಿಫ್ರೆನ್ಸ್ ಎಷ್ಟು ರೀ? 2. ಓಕೆ, 7 11 ಡಿಫ್ರೆನ್ಸ್ ನೋಡ್ರಿ, ಹಾಗೆ ಎಷ್ಟಿದೆ? ಇಲ್ಲಿ +2 ಆಗಿದೆ, ಇಲ್ಲಿ +4 ಆಗುತ್ತೆ. ನೋಡ್ರಿ, 11 ಮತ್ತು 13 ನೋಡ್ರಿ +2 ಆಗಿದೆ. ಇಲ್ಲಿ 13 17 +4 ಆಗಿದೆ. ನೋಡ್ರಿ, +2 +4 ಆಗಿದೆ. ಇಲ್ಲಿ +2 ಆಗಿದೆ 17 19. ಈಗ ನೆಕ್ಸ್ಟ್ ಏನಾಗ್ಬೇಕು ರೀ? +4 ಆಗ್ಬೇಕು ನಮಗೆ. 19 +4 ಮಾಡ್ರಿ, ಎಷ್ಟು ಬರ್ತೈತಿ? 23 ಇಸ್ ದ ರೈಟ್ ಆನ್ಸರ್. +2 +4 +2 +4 ಈ ಥರ ಸರಣಿ ಹೋಗಿದೆ ಅದು. ಹಂಗಾಗಿ ಆನ್ಸರ್ 23 ಇಸ್ ದ ರೈಟ್ ಆನ್ಸರ್, 21 ಆಗೋದಿಲ್ಲ. ಓಕೆ, ಸೂಕ್ಷ್ಮವಾಗಿ ಸರಣಿಗಳನ್ನು ಸ್ವಲ್ಪ ಗಮನಿಸಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಒಬ್ಬಾತ ತನ್ನ ಬಳಿ ಕುರಿಗಳು ಮತ್ತು ಬಾತುಕೋಳಿಗಳು ಸೇರಿದಂತೆ ಒಟ್ಟು 60 ಕಣ್ಣುಗಳಿವೆ ಹಾಗೂ 88 ಕಾಲುಗಳಿವೆ ಎಂದು ಹೇಳುತ್ತಾನೆ. ಹಾಗಾದರೆ ಆತನ ಬಳಿ ಇರುವ ಕುರಿಗಳು ಮತ್ತು ಬಾತುಕೋಳಿಗಳ ಸಂಖ್ಯೆ ಕ್ರಮವಾಗಿ. ಈ ಥರ ಕ್ವೆಶನ್ಸ್ ಬಂದಾಗ ನಮ್ಗೆ ಎಕ್ಸ್ ಮೆಥಡ್ನಾಗ ಹಾಕೋದು ಕೂತ್ರೆ ಲೇಟ್ ಆಗಿಬಿಡ್ತೈತೆ. ನಾವು ಸಿಂಪಲ್ಲಾಗಿ ಏನು ಆಪ್ಷನ್ಸ್ ಮತ್ತು ಮೆಥಡ್ ಮ್ಯಾಗ ಹೋಗ್ಬಿಡ್ಬೇಕು, ಅಂದ್ರೆ ಜಲ್ದಿ ಆನ್ಸರ್ ನಮ್ಗೆ ಸಿಗುತ್ತೆ. ನೋಡಿರಿ, ಇದನ್ನು ಯಾವ ಥರ ನಾವು ಬಿಡಿಸ್ಬೇಕು? ಆಪ್ಷನ್ಸ್ ಮೆಥಡ್ನಲ್ಲಿ ನೋಡಿರಿ, ಕುರಿ ಮತ್ತು ಬಾಚಿಕೊಳ್ಳಿ, ಇದು ಕಣ್ಣು, ಇದು ಕಾಲು. ಓಕೆ, ಈಗ ಆಪ್ಷನ್ 2 ತೊಗೊಂಡ್ಬಿಡೋಣ. 2 ನೋಡಿರಿ, ಆಪ್ಷನ್
ಹದಿನಾಲ್ಕು ಹದಿನಾರು ಇದೇ ಥರ ಬರ್ಕೊಂಬಿಡ್ರಿ. ಯಾಕಂದ್ರೆ ನೋಡಿರಿ ಇಲ್ಲಿ ಈಗ ಗೊತ್ತಾಗ್ಬಿಡ್ತೈತೆ ನಿಮ್ಗೆ. ಹದಿನಾಲ್ಕು ಇಲ್ಲಾಂದ್ರೆ ನೋಡು ಸೆಂಟ್ರ್ ಬರ್ಕೊಂಬಿಡ್ರಿ. ಹದಿನಾಲ್ಕು ಹದಿನಾರು ಓಕೆ. ಇಷ್ಟು ಬರ್ಕೊಂಡ ತಕ್ಷಣ ಈಗ ಕುರಿ ಕಣ್ಣುಗಳು ಎಷ್ಟು ಇರ್ತಾವೆ ರೀ? ಎರಡು ಇಂಟು ಟು. ಹದಿನಾಲ್ಕು ಹೇಳ ಎಷ್ಟು ರೀ? ಇಪ್ಪತ್ತ ಎಂಟು ಓಕೆ. ಕಾಲುಗಳು ಕಣ್ಣುಗಳು ಬಾತುಕೋಳಿಗೆ ಎಷ್ಟು ಇರ್ತಾವೆ? ಎರಡೇ ಇರ್ತಾವಲ್ಲ ಕಣ್ಣುಗಳು ಯಾವಾಗಲೂ. ಹದಿನಾರು ಹೇಳೆ ಮೂವತ್ತೆರಡು. ಎರಡು ಆ್ಯಡ್ ಮಾಡಿರಿ, ಎಂಟು ಎರಡು ಹತ್ತು, ಮೂರು ಎರಡು ಐದು ಒಂದು ಆರು, ಅರುವತ್ತು ಕಣ್ಣುಗಳಿವೆ. ಅರುವತ್ತು ಕಣ್ಣುಗಳೇನು ಮ್ಯಾಚ್ ಆಯ್ತು. ಕಾಲುಗಳು ಮ್ಯಾಚ್ ಹಾಕೋಣ ನೋಡಿರಿ. ಕುರಿ ಕಾಲುಗಳು ಎಷ್ಟು ಇರ್ತಾವೆ ರೀ? ನಾಲ್ಕು. ಹದಿನಾಲ್ಕು ನಾಲ್ಕಲೆ ಎಷ್ಟು ರೀ? ಐವತ್ತಾರು. ಬಾತುಕೋಳಿ ಕಾಲುಗಳು ಎಷ್ಟು ಇರ್ತಾವೆ ರೀ? ಎರಡು. ಹದಿನಾರು ಹಳೆ ಮೂವತ್ತ ಎರಡು, ಎರಡನ್ನೇ ಆ್ಯಡ್ ಮಾಡಿರಿ, ಎಂಬತ್ತ ಎಂಟು ಆಗ್ಬಿಡ್ತು. ಅಂದ್ರೆ ನಾವು ಮಾಡಿರೋಂಥ ಆಪ್ಷನ್ಸ್ ಟೂ ಈಸ್ ಎ ರೈಟ್ ಆನ್ಸರ್. ನೋಡಿರಿ ಅವ್ರು ಹೇಳ್ದಂಗೆ ಇದೆಯಲ್ಲ, ಒಬ್ಬಾತನ ಬಳಿ ಕುರಿಗಳು ಮತ್ತು ಬಾತುಕೋಳಿಗಳು ಸೇರಿದಂತೆ ಅರುವತ್ತು ಕಣ್ಣುಗಳಿವೆ ಹಾಗೂ ಎಂಬತ್ತೆಂಟು ಕಾಲುಗಳಿವೆ ಅಂತ ಹೇಳ್ತಾನೆ. ಅಂದರೆ ಕುರಿಗಳು ಮತ್ತು ಬಾತುಕೋಳಿಗಳ ಸಂಖ್ಯೆ ಕ್ರಮವಾಗಿ ಎಷ್ಟು? ಹದಿನಾಲ್ಕು ಮತ್ತು ಹದಿನಾರು. ಇಸ್ ಎ ರೈಟ್ ಆನ್ಸರ್. ಸೆಕೆಂಡ್ ಒನ್ ಆಪ್ಷನ್ ರೈಟ್ ಆನ್ಸರ್. ಎಷ್ಟು ಸಿಂಪಲಾಗಿ ಅನ್ನಿಸ್ತೈತಲ್ಲ ಆಪ್ಷನ್ ಮೆಥಡ್ನಲ್ಲಿ. ಅಷ್ಟು ಕ್ವಶನ್ ನೋಡಿರಿ. ಮಲ್ಟಿಪಲ್ ಎಂಬ ಶಬ್ದವನ್ನು ಕೆ ಎಸ್ ಜೆ ಆರ್ ಜಿ ಸಿ ಎಂದು ಪರಿವರ್ತಿಸಲಾಗಿದೆ. ಇದೇ ಸಂಕೇತವನ್ನು ಬಳಸಿಕೊಂಡು ಡೆಲಿವರ್ ಎಂಬ ಶಬ್ದವನ್ನು ಯಾವ ಥರ ನಾವು ಬರಿಬೋದು ನೋಡಿರಿ. ಈಗ ಎಮ್ ಇದ್ದಿದ್ದು ಕೆ ಆಗಿದೆಪ್ಪ ಅಂದ್ರೆ ಎಮ್ ಇದ್ದಿದ್ದು ಕೆ ಆಗಿದೆ, ಯು ಇದ್ದಿದ್ದು ಎಸ್ ಆಗಿದೆ, ಎಲ್ ಇದ್ದಿದ್ದು ಜೆ ಆಗಿದೆ. ಒಂದಿಷ್ಟು ಮೂರು ಅಕ್ಷರಗಳು ಮೊದಲು ಬರ್ಕೊಂಡು ನೋಡ್ಬೇಕು, ನಂತರ ಎಲ್ಲನೂ ಮಾಡ್ಕೋತ ಹೋಗ್ರಿ. ನೋಡಿರಿ ಎಮ್ ಇದ್ದಿದ್ದು ಕೆ ಆಗಿದೆಯಪ್ಪ ಅಂದರೆ ಏನಾಗಿದೆ ನೋಡಿರಿ? ಕೆ ಫಸ್ಟು ಎಮ್ ಫಸ್ಟು, ಕೆ ಫಸ್ಟ್ ಕೆ ಎಲ್ ಎಮ್ ಎಲ್ ಎಮ್ ಎರಡು ಅಕ್ಷರ ಮುಂದೆ ಹೋಗಿದೆ ಅಂತ ತಿಳ್ಕೊಂಬಿಡೋಣ. ಇಲ್ಲಿ ಸುಮ್ ಕೆ ಎಲ್ ಎಮ್ ಆಗಿದೆ, ಎಸ್ ಟಿ ಯು ಎಸ್ ಟಿ ಯು ಆಗಿದೆ. ಸಾಕು ಎರಡು ಅಕ್ಷರ ಅಕ್ಷರ ಮುಂದೆ ಹೋಗಿದ್ದೆ ಅಂದರೆ ಪ್ಲಸ್ ಟು ಹಾಕೋಸ್ ಹೋಗಿದೆ. ಅದೇ ಥರ ಡೆಲಿವರ್ ಬರ್ಕೊಂಬಿಡೋದು. ಡೆಲಿವರ್ ಡಿ ಇಲ್ಲಿದೆ ಅಂದ್ರೆ ಡಿ ಬರ್ಬೇಕಪ್ಪ ಅಂದರೆ ಎರಡು ಅಕ್ಷರ ಇಲ್ಲಿ ನೋಡ್ರಿ. ಬಿ ಬಿ ಸಿ ಡಿ ಫಸ್ಟಿಗೆ ಬಿ ಬರ್ಬೇಕು ಅಂದಂಗಾಯ್ತು ನೋಡ್ರಿ. ಕೆ ಎಲ್ ಎಮ್ ಅಂತೀರಿ ಇಲ್ಲಿ, ಇಲ್ಲಿ ಬಿ ಸಿ ಡಿ, ಬಿ ಸಿ ಡಿ ಬರ್ಬೇಕು. ಬಿ ಎಲ್ ಎಲ್ ಇದೆ ಆಪ್ಷನ್ ಒಟ್ಟಿಗೂ ಬಿ ಅದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅಕ್ಷರ ಏನಿದೆ? ಇ ಇದೆ, ಇ ಇದೆ ಎರಡು ಅಕ್ಷರ ಹಿಂದೆ ಹೋಗ್ಬಿಡ್ದು ನೋಡ್ರಿ. ಸಿ ಡಿ ಇ ಸಿ ಡಿ ಇ ನೋಡ್ರಿ. ಬಿ ಸಿ ಬಿ ಸಿ ಬರ್ಬೇಕು. ಇಲ್ಲಿ ಎರಡು ಬಿ ಸಿ ಇಲ್ಲ, ಇವೆರಡು ಆಪ್ಷನ್ ಸ್ಟ್ರಾಂಗ್ ಅದು ಬಿಟ್ಬಿಡೋಕೆ. ಇವ್ರು ಒಂದನೇದಾಗ್ಬೇಕು ಇಲ್ಲಕ್ಕೆ ಎರಡನೇದಾಗ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಡಿ ಇ ಎಲ್ ಎಲ್ ಇದೆ, ಎಲ್ ಎಲ್ ಅಂದರೆ ಜೆ ಕೆ ಎಲ್ ಜೆ ಕೆ ಎಲ್ ಹಾಕತ್ತಲ್ಲ ಓಕೆ. ಇಲ್ಲಿ ಜೆ ಇದೆ, ಇಲ್ಲಿ ಜೆ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಜಿ ಇದೆ, ಇವೆಲ್ಲ ನೋಡ್ಕೊತ್ಕೊಂಡು ಬಿಡು. ಸೇಮ್ ಇದ್ದಿದ್ದು ಬಿಟ್ಟು ನಾಲ್ಕನೇ ಅಕ್ಷರ ನೋಡ್ಕೊಂಬಿಡ್ರಿ. ಡಿ ಇ ಎಲ್ ಐ ಎಲ್ಲ ಇದ್ದಿದ್ದು ಎಲ್ಲ ಓಕೆ ಇದೆ. ವಿ ಇ ಡಿ ಇ ಎಲ್ ಮೂರು ಅಕ್ಷರ ಗೊತ್ತಾಗಿದೆ ನಮ್ಗೆ. ಇಲ್ಲಿ ಎಷ್ಟು ಅಕ್ಷರ ಇದ್ದಾವೆ? ಇನ್ನು ನಾಲ್ಕು ಅಕ್ಷರ ಇದೆ. ನಾಲ್ಕು ಅಕ್ಷರ ಇದೆಯಪ್ಪ ಅಂದ್ರೆ ಇಲ್ಲಿ ಒಂದೆರಡು ಮೂರು ನಾಲ್ಕು ಅಕ್ಷರ ಎಲ್ಲ ಸೇಮ್ ಇದೆ. ಒಂದೆರಡು ಮೂರು ನಾಲ್ಕು ಅಕ್ಷರ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ನೋಡಿರಿ, ಐದನೇ ಅಕ್ಷರ ವಿ ಅಥವಾ ಇ ಒಂದು ನೋಡ್ಕೊಂಬಿಡ್ರಿ. ನಿಮ್ಗೆ ಆಪ್ಷನ್ ಪಟ್ಟ ಗೊತ್ತಾಗ್ಬಿಡ್ತದೆ. ಇ ಕೋಡ್ ನಮ್ಗೆ ಇಲ್ಲಿ ಗೊತ್ತಿದೆ ಸಿ. ಇಲ್ಲಿ ಸಿ ಬರ್ಬೇಕು, ಇಲ್ಲಿ ಸಿ ಬರ್ಬೇಕು. ಲಾಸ್ಟ್ನೇ ಪೀಕ್ ಎಲ್ಲ ಸೇಮ್ ಇದೆ ಓಕೆ. ಸಿ ಪಿ ಲಾಸ್ಟಲ್ಲಿದೆ, ಇಲ್ಲಿದೆ ಅಂದರೆ ಆಪ್ಷನ್ಸ್ ಟು ಇಸ್ ಅ ರೈಟ್ ಆನ್ಸರ್. ಸಿಂಪಲ್ಲಾಗಿ ಕೋಡಿಂಗ್ ಸ್ಪೀಡಾಗಿ ಮಾಡ್ಬೇಕಂದ್ರೆ ಅಕ್ಷರಗಳು ಬಿಟ್ಟಾಗಲಿ ಅಥವಾ ನೋಡಿರಿ ನಮ್ಗೊಂದು ಮೂರು ಅಕ್ಷರ ಒಟ್ಟು ಅಕ್ಷರ ಮಾಡ್ಕೋತ ಕುಂದಿರ್ಬೇಕಂತೇನಿಲ್ಲ. ಆನ್ಸರ್ ನಾವು ಜಲ್ದಿ ಫೈಂಡ್ ಔಟ್ ಮಾಡ್ಬೇಕು ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇ ಯು ಎ ನಮಗ, ಡಿ ಯು ಬಿ ನಮಗ, ಇ ಯು ಸಿ ಅನ್ನೋ ಲಗ್ನವಾಗಿದ್ದು ಸಿ ಬಿ ನಮಗಳು, ಡಿ ಯು ಈಗೆ ಹೇಗೆ ಸಂಬಂಧಿ? ಬ್ಲಡ್ ರಿಲೇಷನ್ ಮ್ಯಾಚ್ ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಇ ಯು ಎ ನಮಗಾತ,
ಈ ರೀ ಈ ಯಾರೀ ಏ ನಮಗ ಎಂದರೆ ಏ ನಮಗ ಈ ಅಂದ್ರೆ ಇವ್ರಿಬ್ರು ಬಾಯ್ಸ್ ಆದರು ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೇನೆ ಚೌಕ್ ಬಾಕ್ಸ್. ನೆಕ್ಸ್ಟ್ ಡಿ ಯು ಬಿ ನಮಗ ಡಿ ಆರಿ ಬಿ ತಂದೆ ಮಕ್ಕಳ ಸಂಬಂಧ ಇದೇ ಥರ ಹಾಕ್ಬೇಕು ನಮ್ಗೆ ಅವ್ರ ಹಿಂದಾಕ್ಷ ರಿಲೇಷನ್ ಏನೇನು ಹಾಕೋಣ ಹಾಕೋಣ. ಡಿ ಯು ಬಿ ನಮಗ ಬಿ ನಮಗ ಡಿ ಇವರು ಇಬ್ಬರು ಬಾಯ್ಸ್ ಆದರು. ನೆಕ್ಸ್ಟ್ ನೋಡ್ರಿ ಇ ಯು ಸಿಯನ್ನು ಲಗ್ನವಾಗಿದ್ದು ಇ ಮತ್ತು ಸಿ ಯಾರನ್ನೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಮುಂದೆ ಹೇಳಿದ್ದಾರೆ ನೋಡಿ ನೆಕ್ಸ್ಟ್ ಸೆಂಟೆನ್ಸ್ನಲ್ಲಿ ಸಿ ಬಿ ನ ಮಗಳತ್ತು ಬಿ ನ ಮಗಳು ಯಾರು ಸಿ ಇಲ್ಲಿ ಈ ಹಿಂದಿನ ಕ್ವಶನ್ ಇ ಯು ಸಿಯನ್ನು ಲಗ್ನವಾಗಿದ್ದಾಳ ಅಂದ್ರೆ ಬಿ ಸಿ ನಿಲ್ ತೊಗೊಂಬಂದ್ಬಿಡ್ರಿ. ಸಿ ಸಿ ಯಾರ ಮಗಳು ಬಿ ಮಗಳು ಬಿ ಮಗಳು ಸಿ ಇ ಮತ್ತು ಸಿ ಲಗ್ನವಾಗಿದ್ದಾರೆ ಅಂದರೆ ಡಬಲ್ ಬಾಂಡ್. ಓಕೆ ಈಗ ಅವ್ರು ಹೇಳ್ಕೊಂಡಂಗೆ ನಾವೆಲ್ಲ ಹಾಕ್ಕೊಂಡು ರೈಟ್ ಆಯಿತು. ಈ ಬಿ ಮತ್ತು ಎ ಅವ್ರು ಏನು ಹಾಕಾರ ಸಹೋದರರು ಹಾಕಾರ ಅವ್ರ ಮೇಲೆ. ಓಕೆ ಈ ಕ್ವಶನ್ ಏನು ಕೇಳಿದೆ ಡಿ ಯು ಈಗೆ ಹೇಗೆ ಸಂಬಂಧಿ ಡಿ ಯು ಈಗೆ ಹೇಗೆ ಸಂಬಂಧಿ ಇವರಿಬ್ಬರು ಅಣ್ಣ ತಮ್ಮ ಆದ್ರ ಇವರಿಬ್ಬರು ಏನು ಹಾಕಾರಿ ಅಣ್ಣ ತಂಗಿ ಹಾಕಾರ. ಡಿ ಯು ಈಗೆ ಅಲ್ಲ ಡಿ ಯು ಈಗೆ ಹೇಗೆ ಸಂಬಂಧಿ ಡಿ ಈಗೆ ಹೇಗೆ ಸಂಬಂಧಿ ನೋಡ್ರಿ ಅಣ್ಣ ಅಥವಾ ತಂಗಿ ಗಂಡ ಏನಕ್ಕರ್ರಿ ಇವಾಗ ಭಾವ ಆಪ್ಷನ್ಸ್ ಮೂರು ಭಾವ ಭಾವ ಆಗ್ತಂತಾನೆ ಡಿ ಈಗೆ ಈ ಡಿಗೆ ಭಾವ. ಓಕೆ ಸಿಂಪಲ್ ನೋಡ್ರಿ ಕ್ವಶನ್ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ರಾಜ್ ರಾಮ್ ಮತ್ತು ರಾಯ್ ಇವರ ಕಾಲೇಜಿನಲ್ಲಿ ಉಪನ್ಯಾಸಕರು ಇವರು ಇವರು ಕಲಿಸುವ ವಿಷಯಗಳೆಂದರೆ ಕನ್ನಡ ಇಂಗ್ಲೀಷ್ ಇತಿಹಾಸ ಮತ್ತು ಅರ್ಥಶಾಸ್ತ್ರ. ಆದರೆ ಈ ಅನುಕ್ರಮದಲ್ಲಿ ಅಲ್ಲ ಇವ್ರ ಹೆಸರು ತಕ್ಕಂಗೆ ಇವರು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಆದರೆ ಈ ಅನುಕ್ರಮದಲ್ಲಿ ಅವರು ಕಲಿಸುವುದಿಲ್ಲ. ಇವರು ಕಾಲೇಜಿಗೆ ಪ್ರತ್ಯೇಕವಾಗಿ ಬೈಕ್ ಕಾರ್ ಬಸ್ಸುಗಳಲ್ಲಿ ಹಾಗೂ ಓರ್ವ ಉಪನ್ಯಾಸಕರು ಮನೆ ಕಾಲೇಜಿಗೆ ಹತ್ತಿರ ಇರುವುದರಿಂದ ನಡೆದುಕೊಂಡು ಹೋಗ್ತಾರೆ. ಈಗ ಕೆಲವು ಹೇಳಿಕೆಗಳನ್ನು ಕೊಡಲ್ಲ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಮ್ಯಾಗ ಯಾರ್ಯಾರು ಏನೇನು ಅಂತೇಳಿ ನಾವು ಕಂಡುಹಿಡಿಬೇಕು ನೋಡ್ರಿ. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ ಅವ್ರ ಹೆಸರು ಬರ್ಕೊಂಬಿಡು ನಾವು ಮೊದಲು ಆಮೇಲೆ ಈ ಹೇಳಿಕೆಗಳನ್ನು ನೋಡ್ಕೊಂಡು ಇಲ್ಲಿ ರಾವ್ ರಾವ್ ರಾಜ್ ರಾಮ ರಾಯ್ ರಾವ್ ರಾಜ್ ರಾವ್ ರಾಯ್. ಓಕೆ ನೋಡಿ ಕಾಲೇಜ್ಗೆ ನಡೆದುಕೊಂಡು ಬರುವ ಇಂಗ್ಲೀಷ್ ಬರುವವರು ಇಂಗ್ಲೀಷ್ ಉಪನ್ಯಾಸಕರು ಕಾಲೇಜ್ಗೆ ನಡೆದುಕೊಂಡು ಬರುವವರು ಇಂಗ್ಲೀಷ್ ಉಪನ್ಯಾಸಕರು ಇದರ ಯಾರು ಇಂಗ್ಲೀಷ್ ಹೇಳ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಿಟ್ಬಿಡು ಅನ್ನೋದು. ರಾಮ್ ಕನ್ನಡ ಉಪನ್ಯಾಸಕರು ರಾಮ್ ರಾಮ್ ನೋಡಿ ಕನ್ನಡ ಉಪನ್ಯಾಸಕರ ರಾಮ್ ಕನ್ನಡ ಇವರು ಕನ್ನಡ ಕೆ ರಾಮ್ ಕನ್ನಡ ಉಪನ್ಯಾಸಕರು ಇವರು ಕಾರ್ ಅಥವಾ ಬಸ್ನಲ್ಲಿ ಕಾಲೇಜ್ಗೆ ಹೋಗೋದಿಲ್ಲ. ಇವ್ರು ಹೆಂಗೆ ಹೋಗಲ್ಲತ್ತ ಕಾರ್ನಲ್ಲಿ ಹೋಗಲ್ಲ ಬಸ್ನಲ್ಲಿ ಹೋಗಂಗಿಲ್ಲ ಕಾರ್ನಲ್ಲಿ ಹೋಗಲ್ಲ ಬಸ್ನಲ್ಲಿ ಹೋಗಲ್ಲ. ಓಕೆ ಇನ್ನೊಂದು ಆಪ್ಷನ್ಸ್ ಇದೆ ಅಲ್ಲಿ ನಡೆದುಕೊಂಡು ಹೋಗ್ತಾರೋ ಮತ್ತು ಬೈಕ್ನಲ್ಲಿ ಹೋಗ್ತಾರೋ ಅನ್ನೋ ನಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಆಪ್ಷನ್ ನೋಡಿ ರಾಯ್ ಇಂಗ್ಲೀಷ್ ಅಥವಾ ಇತಿಹಾಸ ಕಲಿಸುವುದಿಲ್ಲ. ನೋಡ್ರಿ ರಾಯ್ ಇಂಗ್ಲೀಷ್ ಅಥವಾ ಇತಿಹಾಸ ಕಲಿಸುವುದಿಲ್ಲ ಅಂತ ಕನ್ನಡ ಕಲಿಸೋರು ರಾಮ ರಾಜ್ ಇವರು ಇಂಗ್ಲೀಷ್ ಅಥವಾ ಹಿಸ್ಟ್ರಿ ಕಲಿಸಲ್ಲ ಅಂದರೆ ಇನ್ನೊಂದು ಸಬ್ಜೆಕ್ಟ್ ಉಳಿದೋದಲ್ಲಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಕಲಿಸೋರು ಯಾರು ಈಗ ಆಟೋಮೆಟಿಕ್ ರಾಯ್ನೇ ಆಗ್ತಾನಲ್ಲ ಎಕನಾಮಿಕ್ಸ್ ಎಕನಾಮಿಕ್ಸ್ ಕಲಿಸೋರು ಅರ್ಥಶಾಸ್ತ್ರ ಅಂತ ಬರೆದ್ಬಿಡೋಣ ಹಿಂದಾಸೆ ಇಂಗ್ಲೀಷ್ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅರ್ಥಶಾಸ್ತ್ರ ಕಲಿಸೋರು ಯಾರು ಈಗ ರಾಯ್ ಆದ್ರೆ. ಓಕೆ ನೆಕ್ಸ್ಟ್ ನೋಡಿ ಇತಿಹಾಸ ಉಪನ್ಯಾಸಕರು ಕಾಲೇಜ್ಗೆ ಕಾರ್ನಲ್ಲಿ ಹೋಗ್ತಾರೆ ಇತಿಹಾಸ ಉಪನ್ಯಾಸಕರು ಕಾರ್ನಲ್ಲಿ ಹೋಗ್ತಾರೆ. ಓಕೆ ರಾವ್ ಇಂಗ್ಲೀಷ್ ಉಪನ್ಯಾಸಕರಲ್ಲ
ಇಲ್ಲಿ ನೋಡ್ರಿ, ರಾವ್ ಇಂಗ್ಲೀಷ್ ಉಪನ್ಯಾಸಕರಲ್ಲ ಅಂದ್ರೆ ಇವ್ರು ಯಾರಾಗಿರ್ತಾರೆ, ಹಿಸ್ಟ್ರಿ ಉಪನ್ಯಾಸಕರು. ರಾಜ್ ಈಗ ಯಾರು, ಇಂಗ್ಲೀಷ್ ಉಪನ್ಯಾಸಕರು. ಯಾರ್ಯಾರು ಏನೇನು ಹೇಳ್ತಾರೋ ಅನ್ನೋದು ನಮ್ಗೆ ಗೊತ್ತಾಯ್ತು. ಈಗ ಅವ್ರು ಯಾವ್ಯಾವ ರೀತಿ ಕಾಲೇಜ್ಗೆ ಹೋಗ್ತಾರನ್ನೋ ನಮ್ಗೆ ಕನ್ನಡಿಬೇಕು. ನೋಡ್ರಿ, ಕಾಲೇಜ್ಗೆ ನಡೆದುಕೊಂಡು ಬರುವವರು ಇಂಗ್ಲೀಷ್ ಉಪನ್ಯಾಸಕರು. ಈಗ ಇಂಗ್ಲೀಷ್ ಉಪನ್ಯಾಸಕರು ಯಾರ್ರಿ, ರಾಜ್. ಇವ್ರು ಹೆಂಗೆ ಬರ್ತಾರೆ, ನಡೆದುಕೊಂಡು ಬರ್ತಾರತ್ತು, ನಡೆದುಕೊಂಡು ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಮ್ ಕನ್ನಡ ಉಪನ್ಯಾಸಕರು. ಇವರು ಕಾರ್ ಅಥವಾ ಬಸ್ನಲ್ಲಿ ಕಾಲೇಜ್ಗೆ ಹೋಗೋದಿಲ್ಲ. ರಾಮ್ ಕನ್ನಡ ಉಪನ್ಯಾಸಕರು ಹೌದು, ಇವರು ಕಾರ್ ಅಥವಾ ಬಸ್ನಲ್ಲಿ ಕಾಲೇಜ್ಗೆ ಹೋಗುವುದಿಲ್ಲ. ಕಾರ್ ಅಥವಾ ಬಸ್ನಲ್ಲಿ ಕಾಲೇಜ್ಗೆ ಹೋಗೋದಿಲ್ಲ ಅಂದರೆ ರಾಜ್ ನಡ್ಕೊಂಡು ಬರ್ತಾನೆ, ಅಂದರೆ ರಾಮ್ ಯಾವುದ್ರಲ್ಲಿ ಹೋಗ್ಬೇಕು ಈಗ ಆಟೋಮೆಟಿಕ್? ಬೈಕ್. ಬೈಕ್ನಲ್ಲಿ ರಾಮ್ ಕನ್ನಡ ಟೀಚರು ಕಾಲೇಜ್ಗೆ ಹೋಗಬೇಕು. ನೆಕ್ಸ್ಟ್ ನೋಡ್ರಿ, ಇತಿಹಾಸ ಉಪನ್ಯಾಸಕರು ಕಾಲೇಜ್ಗೆ ಕಾರ್ನಲ್ಲಿ ಹೋಗ್ತಾರೆ. ಇತಿಹಾಸ ಉಪನ್ಯಾಸಕರು ಯಾರು, ರಾವ್, ಅವರು ಕಾರ್ನಲ್ಲಿ ಹೋಗ್ತಾರತ್ತೆ. ಕಾರ್, ಓಕೆ. ಈಗ ಉಳಿದವ್ರು ಯಾರು, ರಾಯ್. ರಾಯಿಗೆ ಹೆಂಗೆ ಹೋಗ್ಬೇಕು, ಬಸ್. BVS ಬಸ್ನಲ್ಲಿ ಹೋಗಲೇಬೇಕಲ್ಲ. ಓಕೆ, ಯಾರ್ಯಾರು ಉಪನ್ಯಾಸಕರು ಅನ್ನೋದು ಗೊತ್ತಾಯ್ತು, ಯಾವ್ಯಾವ ಸಬ್ಜೆಕ್ಟ್ ಹೇಳ್ತಾರೆ ಅನ್ನೋದು ಗೊತ್ತಾಯ್ತು, ಅವ್ರು ಹೇಗೆ ಕಾಲೇಜ್ಗೆ ಹೋಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡ್ರಿ, ನಡೆದುಕೊಂಡು ಕಾಲೇಜ್ಗೆ ಬರುವವರು ಯಾರು. ನಡೆದುಕೊಂಡು ಕಾಲೇಜ್ಗೆ ಬರುವವರು ಯಾರು ಇಲ್ಲಿ, ನಡೆದುಕೊಂಡು ರಾಜ್. ಒನ್ನೇ ಆನ್ಸರ್ ರಾಜ್, ರಾಜ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಮ್ ಕಾಲೇಜ್ಗೆ ಟಿಮ್ ಟಿಮ್ ಬರುತ್ತಾರೆ, ರಾಮ್ ಕಾಲೇಜ್ಗೆ ಯಾವ ರೀತಿ ಬರ್ತಾರೆ ನೋಡ್ರಿ. ರಾಮ್ ಕಾಲೇಜ್ಗೆ ಬೈಕ್, ಬೈಕ್ ಮೇಲೆ ಬರ್ತಾರೆ, ಬೈಕ್ ಮೇಲೆ ಬರ್ತಾರೆ. ಇದು ಸೆಕೆಂಡ್ ಆನ್ಸರ್. ನೆಕ್ಸ್ಟ್ ನೋಡಿ, ಅರ್ಥಶಾಸ್ತ್ರ ಉಪನ್ಯಾಸಕರು ಯಾರು. ಅರ್ಥಶಾಸ್ತ್ರ ಉಪನ್ಯಾಸಕರು ಯಾರು ಇಲ್ಲಿ, ರಾಯ್. ಅರ್ಥಶಾಸ್ತ್ರ ಉಪನ್ಯಾಸಕರು ಯಾರು, ರಾಯ್. ನೋಡಿರಿ, ಈ ಒಂದು ಸ್ಟೇಟ್ಮೆಂಟ್ ನೀವು ಹಾಕಿದ್ರೆ ಮೂರು ಆನ್ಸರ್, ನೀವು ಮೂರು ಮಾರ್ಕ್ಸನ್ನ ನೀವು ಇಲ್ಲಿ ಏನು ಮಾಡೋದು, ಗಳಿಸ್ಬೋದು. ಸಿಂಪಲ್ಲಾಗಿ ಕ್ವೆಶನ್ಸ್ ಕೇಳಿದ್ದಾರೆ. ಇವು PC ಎಕ್ಸಾಮ್ನಲ್ಲಿ 2006 ಎಕ್ಸಾಮ್ನಲ್ಲಿ ನಡೆದಂಥ ಸಿಂಪಲ್ ಪ್ರಶ್ನೆಗಳು ಸ್ನೇಹಿತರೆ. ಇಷ್ಟು ಕ್ವಶನ್ ಪೇಪರು ಕೇಳಿದ್ದಾರೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿರಿ. ಇಲ್ಲಿ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಕ್ಕೋಸ್ಕರ ವಿಡಿಯೋ ಈ ಥರ ಆಗಿದೆ. ಎಲ್ಲ ವಿಡಿಯೋಗಳು ಈ ಥರ ಇಲ್ಲ, ಎಲ್ಲ ವಿಡಿಯೋಗಳು ಒಂದ್ಸತ ಹೋಗಿ ನೋಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ವಿಡಿಯೋ ಇರುತ್ತೆ. ಓಕೆ, ಥ್ಯಾಂಕ್ ಯು.